ಸರ್ ಎಸ್ಎಲ್ ಇಲ್ಲ ನಾವುನು ನಿಲ್ಸಿ ಮತ್ತೆ ಅವರ ಇಬ್ರನೇ ಕಾಣಿಸಿರೋದು ಒಂದು ನಿಮಿಷ ಅಲ್ಲ 15 ನಿಮಿಷ ಆಯ್ತು ನೋಡಿ ಗುರು ಇದು ನಮ್ಮ ಮೈಸೂರದು ಟ್ರಾಫಿಕ್ ಪೊಲೀಸ್ಗಳದು ಇದು ನಾವು ಏನು ಹೇಳೋದು ಏನೋ ಗುರು ಅವರಿಗೆ ಡ್ಯೂಟಿ ಗುರು ನಾವು ಅದರಲ್ಲಿ ಬಿಸ್ಲಲ್ಲಿ ನಿಂತ್ಕೊಂಡಿರಬೇಕಲ್ವಾ ಅವಾಗಲಿಂದ ನೋಡ್ತಾ ಇದ್ದೀನಿ 10 15 ನಿಮಿಷ ಆಯ್ತು ಬಂದು ನಿಂತ್ಕೊಂಡು ಇಲ್ಲಿ ಇದೆಲ್ಲಿರೋದು ಅಂತ ಹೇಳಿದ್ರೆ ಬೆಂಗಳೂರಿಂದ ಮೈಸೂರಿಗೆ ಬರೋ ರೋಡು ಸೋ ಆ ಕಡೆ ಅಪೋಲೋ ಈಗ ಅಪೋಲೋ ಬೇರೆ ಆಗಿದೆ ಬರೆ ಆ ಕಡೆ ಈ ಕಡೆ ಬರೋರಿಗೆ ಹೋಗೋರಿಗೆ ಮಾತ್ರ ಈ ಕಡೆಯಿಂದ ಹೋಗೋರಿಗೆ ಏನು ಲೆಕ್ಕನೇ ಇಲ್ಲ ಗುರು 15 ನಿಮಿಷ ಆಯ್ತು ಬರಿ ಬರೋರು ಹೋಗೋರಾದ್ರೆ ಮಧ್ಯದಲ್ಲಿ ನಾವೇನು ಮಾಡೋದು ಇಲ್ಲಿ ಯಾವ್ದು ಗುರು ಇದು ನೋಡೋ ನಾವೇನು ಮಾಡೋಣ ಅಂತ ನಿಮ್ಮ ಡ್ಯೂಟಿನೇ ಅದು ಮಾಡಬೇಕು ಹಾರನ್ ಎಷ್ಟಾದ್ರು ಹೊಡ್ಕೊಳ್ಳಿ ಅಂತೆ ಸೋಷಿಯಲ್ ರೆಸ್ಪಾನ್ಸಿಬಲ್ ಇಲ್ಲ ಗುರು ಇವ್ರಿಗೆ ಈ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಅಷ್ಟೇ ಸರ್ 15 ನಿಮಿಷ ಆಯ್ತು ಸರ್ ಅಲ್ಲ ಸರ್ ಸಿಟಿ ಒಳಗಡೆ ಇರೋರಿಗೆ ಬಿಟ್ಬಿಟ್ಟು ಆ ಕಡೆ ಇರೋರಿಗೆ ಇವ್ರಿಗೆ ಮಾತ್ರ ಬಿಡ್ತಿದ್ದೀರಾ ಸರ್ 15 ನಿಮಿಷ ಆಯ್ತು ಸರ್ ಮುಂದೆ ಇರೋರು ಅಂದ್ರೆ ಎಷ್ಟಿದ್ದಾರೆ ಸರ್ ಅಲ್ಲಿ ತನಕ ಹೋಲ್ಡ್ ಮಾಡಿಸಿ ಸರ್ ರೆಸ್ಪಾನ್ಸಿಬಲ್ ಇಲ್ಲ ಗುರು ನೋಡು ಮತ್ತೆ ಅವ್ರಿಗೆ ಬಿಡ್ತಿರೋದು ಆ ಕಡೆ ಹೋಗೋದು ಬೇಡವಾ ಅಯ್ಯೋ ಫೋನ್ ಮಾಡ್ಬೇಕಲ್ವಾ ಯಾವ್ದು ಗುರು ಇದು 20 ಸಲ ಬಿಡ್ತಾ ಇದಾರೆ ಸಿಟಿ ಒಳಗಡೆ ಇರೋರಿಗೆ ಸಿಟಿ ಹೊರಗಡೆ ಹೋಗಕ್ ಬಿಡ್ತಾ ಇಲ್ಲ ಊರವ್ರಿಗೆ ಎಲ್ಲ ಹೊರಗಡೆ ಕರ್ಕೊಳ್ತಾವ್ರೆ ಹೇ ಅವ್ರು ಮಾತ್ರ ಬಿಸ್ಲಲ್ಲಿ ಇದಾರಂತೆ ನಾವೇನು ಎ ಸಿಯಲ್ಲಿ ಕುತ್ಕೊಂಡಿದ್ದೀವ ಏನಾದರೂ ಹೇಳಿಬಿಟ್ರೆ ಇವ್ರಿಗೆ ಉರ್ದು ಹೋಗ್ಬಿಡುತ್ತೆ ಗುರು ಎಷ್ಟು ಅಂತ ನಾನು ರೆಕಾರ್ಡ್ ಮಾಡಲಿಲ್ಲ ರೆಕಾರ್ಡ್ ಮಾಡಬೇಕಿತ್ತು ನನಗೆ ಬಿಸ್ಲಲ್ಲಿ ಫುಲ್ಲು ಚಿತ್ತಾಗ್ಬಿಟ್ಟಿದೆ ತಲೆ ಎಲ್ಲ ನಾನು ಮಾತಾಡೋಕ್ಕಾಗ್ತಿಲ್ಲ ಅದಕ್ಕೆ ಸುಮ್ಮನೆ ರೆಕಾರ್ಡ್ ಮಾಡಲಿಲ್ಲ ನಾನು ಇವ್ರು ನೋಡಿದ್ರೆ ಇಲ್ಲಿ ಆಟಗಳು ಆಡ್ತವ್ರೆ ಗುರು ಅವ್ರಿಗೆ ಎಲ್ಲಿ ಟ್ರಾಫಿಕ್ ಜಾಸ್ತಿ ಕಾಣಿಸುತ್ತೆ ಅಲ್ಲಿ ಮಾತ್ರ ಯಾರಾದರೂ ಹಾರ ನೋಡಿಲಿಲ್ಲ ಅಂತಂದರೆ ಬರೀ ಅಲ್ಲೇ ಬಿಟ್ಬಿಡ್ತಾರೆ ನಾನು ಅಲ್ಲಿಂದ ಮತ್ತೆ ಬಂದು ಹಿಂಗೆ ಬಂದು ಹಿಂಗೆ ಹೋಗ್ಬೇಕಂತ ಯೂ ಟರ್ನ್ ತಗೊಂಡು ಯಾವ್ದು ಗುರು ಇದು ಅವ್ರು ಬಂದು 15-20 ನಿಮಿಷ ಆಗಿದೆ ಬೇರೆ ಆ ಸಿಗ್ನಲ್ ಜಂಪ್ ಮಾಡಿ ಎಷ್ಟೊತ್ತಾಯ್ತು ಅಂತ ಕೇಳ್ತೀನಿ ಬೇಕಾದ್ರೆ ನೋಡಿ ಅರ್ಥ ಮಾಡ್ಕೋತೀವಿ ಬಿಸ್ಲಲ್ಲಿ ನಿಂತಿದ್ದಾರೆ ಓಕೆ ಹಾಗಂತ ಬೇರೆಯವ್ರಿಗೂನ ಅವ್ರಿಗೆ ಅದು ಜಾಬ್ ಗುರು ರೆಸ್ಪಾನ್ಸಿಬಿಲಿಟಿ ನಮಗೆ ಬೇರೆ ಕೆಲಸಗಳಿರಲ್ವಾ ಏನಾದರೂ ಹೇಳಿದ್ರೆ ನಿಮಗೆ ರೆಸ್ಪಾನ್ಸಿಬಲ್ ಇಲ್ಲ ಒಂದು 5 ನಿಮಿಷ ವೇಟ್ ಮಾಡೋಕ್ಕಾಗಲ್ಲ ಅವ್ರು ಬೆಳಗ್ಗೆಯಿಂದ ನಿಂತ್ಕೊಂಡಿದ್ರು ಗುರು ಇವಾಗಲೂ ಬೆಳಗ್ಗೆ ಗುರು 12:30 ಬ್ರೋ ಸಿಗ್ನಲ್ ಜಂಪ್ ಮಾಡಿ ಎಷ್ಟೊತ್ತಾಯ್ತು ನೀವು ಅರ್ಧ ಗಂಟೆ ನಿಲ್ಲಿಸಿದ್ದಾನೆ ಗೊತ್ತಾ ನಮಗೆ ನೀವು ಹೆಂಗೋ ಎಗರಿಸ್ಬಿಟ್ರಪ್ಪ ನಾನೆಲ್ಲ ಎಗರಿಸ್ಲಿ ಹಾಂ ಅದೇನು ಗುರು ರೆಸ್ಪಾನ್ಸಿಬಲೇ ಇಲ್ಲ ಗುರು ಅವ್ರಿಗೆ ಬಿಡಿ ಏನು ಮಾಡೋಕ್ಕಾಗಲ್ಲ ಸೊ ಇವತ್ತು ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಮದ್ದೂರಿಗೆ ಸೊ ಇದು ನಮ್ಮ ಬ್ರೋದು R10 2020 ಮಾಡಲ್ಲು ಸೊ ಇದು 2022 ಮಾಡಲ್ಲು ಸೊ ಅದು ಸೈಕ್ ಇದೆ ಬೆಂಗಳೂರು ಮೈಸೂರು ಹೈವೇ ಮೇಲೆ ಎರಡೆರಡು ಡುಮ್ಸು ಅದನ್ನು ಓಡಿಸಿರೋದು ನಮ್ಮ ಅನುಬ್ರೋ ಅವರು ಪಲ್ಸರ್ ಓಡಿಸಿ ಅಭ್ಯಾಸ ಪಾಪ ಇದಕ್ಕೆ ಸೆಟ್ ಆಗೋದು ತುಂಬ ಕಷ್ಟ ಕಷ್ಟ ಅಂದರೆ ಏನು ಕಷ್ಟ ಏನಿಲ್ಲ ಆರಾಮಾಗಿ ಬಿಡ್ಬೋದು ಆ್ಯಕ್ಚುಲಿ ಇವತ್ತು ವಿಡಿಯೋ ಮಾಡೋ ಮೂಡ್ ಇರಲಿಲ್ಲ
ಯಾಕೆ ಸುಮ್ಮನೆ ನಮ್ಮ ಸೇಫ್ಟಿಗೆ ಇರಲಿ ಅಂತ ಅನ್ಬಿಟ್ಟು ಕ್ಯಾಮೆರಾ ಹಾಕೊಂಡಿದ್ದೆ. ನನಗೆ ಬಿಸಿಲು ಬೇರೆ ಹೆವಿ, ಇವತ್ತು ಸಂಡೇ ಗುರು, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಚಿಲ್ ಮಾಡೋಣ ಅಂತ. ನೋಡಿದ್ರೆ ತಲೆಗೆಲ್ಲ ಚಿಟ್ಟು ಬಿಟ್ಬಿಟ್ರು ಗುರು. ನಮ್ಮ ಸೂಪರ್ ಸ್ಪೋರ್ಟ್ಸ್ ಬೈಕರ್ಸ್ಗಳ ಕಷ್ಟ ಏನ್ ಗೊತ್ತಾ, ತುಂಬ ಸ್ಪೀಡಾಗಿ ಹೋಗೋವಾಗ ಎದ್ ನಿಂತ್ಕೋಬಿಟ್ಟ ಮಲ್ಕೊಳ ಸ್ಪೀಡ್ ಹೊಡಿಲಿ ಹೊಡಿಗುರು ನಿನ್ ಬ್ಯಾಕ್ ಹೊಡಿಗುರು ಹೊಡಿಗುರು ನಿನ್ ಬ್ಯಾಕ್ ನೋಡೋಣ ಹೊಡಿ ಹೊಡಿ ಹೊಡಿ. ಅಲ್ಲ ಪಾಪ ಒಳಗಡೆ ಹಾಕಿರೋ ಇನ್ನರ್ ಕಂಪನಿ ಕೂಡ ಗೊತ್ತಾಗುತ್ತೆ ಗುರು, ಒಳಗಡೆ ಹಾಕಿರೋ ಇನ್ನರ್ ಬ್ರ್ಯಾಂಡ್ ಕೂಡ ಗೊತ್ತಾಗುತ್ತೆ. ಈ ಸ್ವಲ್ಪ ಹೊತ್ತಾದ್ರೆ ಶರ್ಟ್ ಬಿಚ್ಚಿ ಹೊರಗಡೆ ಬಂದ್ಬಿಡುತ್ತೆ ಮಲಗ್ಬಿಟ್ಟವನೆ ಗುರು. ನೀನ್ ತಿಕಾನ, ನೀನ್ ಹೆಂಡತಿಗೆ ತೋರ್ಸಂದ್ರೆ ಊರವ್ರಿಗೆಲ್ಲ ತೋರಿಸ್ಕೊಂಡು ಹೋಗ್ತಿದ್ಯಲ್ಲ ಯಾ, ಹೌದಾ? ನೀ ಶರ್ಟು ಅರ್ಧ ಮೇಲೆ ಬಂದ್ಬಿಟ್ಟೈತೆ, ರೆಕಾರ್ಡ್ ಆಗಿದೆ. ಸೊ ವಿ ಆರ್ ಇನ್ ಮದ್ದೂರ್. ಈಗ ಬಂದಿದ್ದ ಕೆಲಸ ಮುಗೀತು. ಇಲ್ಲಿ ಏನು ನಡೀತು ಅಂತ ವಿಡಿಯೋ ಮಾಡೋಂಗಿಲ್ಲ. ಸೊ ಇವತ್ತು ಬಂದಿದ್ದ ಉದ್ದೇಶ ಏನಿಲ್ಲ, ಸುಮ್ಮನೆ ಚಿಲ್ಲಾಗೋಣ ಅಂತ ಬಂದ್ವಿ. ಸೊ ನಮ್ಮ ಇದು ಆ್ಯಕ್ಚುಲಿ ಬಂದು ನಮ್ಮ ಅಭಿಬ್ರೋದು. ಸೊ ಇದಕ್ಕೆ ಅಂತ ಒಂದು ಡೆಡಿಕೇಟ್ ವಿಡಿಯೋ ಮಾಡ್ತೀನಿ. ಇವತ್ತು ನನಗೆ ಆ್ಯಕ್ಚುಲಿ ವಿಡಿಯೋ ಮಾಡೋ ಇದಿರಲಿಲ್ಲ, ಮೂಡ್ ಇರಲಿಲ್ಲ. ಸೊ ಸುಮ್ಮನೆ ಚಿಲ್ಲಾಗೋಣ ಅಂತ ಬಂದೆ. ಹೀಗೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ಜೊತೆ ಸ್ವಲ್ಪ ಇದಾಗಿಬಿಟ್ಟು ಮಾಡಿದೆ ಅಷ್ಟೇ ವಿಡಿಯೋ, ಇನ್ನೇನಿಲ್ಲ. ಪ್ರತಿ ವೀಕು ನಾವು ಚಿಲ್ಲಾಗ್ತಿರ್ತೀವಿ. ಮಂತ್ರಾಲಯ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿದೆ. ಸೊ ಯಾರ್ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ನೋಡ್ರಪ್ಪ, ಶೇರ್ ಮಾಡಿರಿ. ವ್ಯೂಸ್ ತುಂಬ ಡೌನ್ ಆಗಿದೆ, ಏನು ಮಾಡೋದು, ಕನ್ನಡದವ್ರನ್ನ ಬೆಳೆಸ್ರಪ್ಪ. ಹೋಗಿ ಬೇರೆಯವ್ರ ವಿಡಿಯೋಸ್ ನೋಡೋಬದಲು ಕನ್ನಡದವ್ರ ವಿಡಿಯೋಸ್ ನೋಡಿ, ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಮತ್ತೆ ಸಿಗೋಣ ಅಲ್ಲಿ ತನಕ. ಚಿಲ್ದೇನ್ ಬಾಯ್.